Hello students, in the last class itself only we completed the features or the characters of the pteridophytes. Let us go for the spores condition in pteridophytes. If you go for the spores condition in pteridophytes, so majority of the pteridophytes produces two similar kind of, the majority of the pteridophytes produces a similar kind of spores. ಒಂದೇ ರೀತಿಯಾಗಿರ್ತಕ್ಕಂಥ ಸ್ಪೋರ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಮೆಜಾರಿಟಿ ಆಫ್ ದ ಟೆರಿಡೋಫೈಟ್ಸ್ ಪ್ರೊಡ್ಯೂಸಸ್ ಸಿಮಿಲರ್ ಕೈಂಡ್ ಆಫ್ ಸ್ಪೋರ್ಸ್. ಸಚ್ ಟೆರಿಡೋಫೈಟ್ಸ್ ಆರ್ ಕಾಲ್ಡ್ ಹೋಮೋಸ್ಪೋರಸ್ ಅಂತ ಕರಿದೀವಿ. ಏನಂತ ಕರಿದೀವಿ? ಹೋಮೋಸ್ಪೋರ್ಸ್ ಆರ್ ಹೋಮೋಸ್ಪೋರಸ್. ಹೋಮೋಸ್ಪೋರಸ್ ಇದಕ್ಕೆ ಎಕ್ಸಾಂಪಲ್ ತಗೊಂಡಾಗ ನೀವು ನೆಫ್ರೋಲೆಪಿಸ್ ಅಂಡ್ ಲೈಕೋಪೋಡಿಯಂ. ಎಕ್ಸಾಂಪಲ್ ಫಾರ್ ದಿಸ್ ಇಸ್ ನೆಫ್ರೋಲೆಪಿಸ್. ನೆಫ್ರೋಲೆಪಿಸ್ ಅಂಡ್ ಲೈಕೋಪೋಡಿಯಂ. ನೆಫ್ರೋಲೆಪಿಸ್ ಅಂಡ್ ಲೈಕೋಪೋಡಿಯಂ ಆರ್ ದಿ ಎಕ್ಸಾಂಪಲ್ಸ್ ಫಾರ್ ಹೋಮೋಸ್ಪೋರಸ್ ಕಂಡೀಷನ್. ಮೆಜಾರಿಟಿ ಆಫ್ ದಿ ಪ್ಟೆರಿಡೋಫೈಟ್ಸ್ ಪ್ರೊಡ್ಯೂಸಸ್ ಸಿಮಿಲರ್ ಕೈಂಡ್ ಆಫ್ ಸ್ಪೋರ್ಸ್. ಸಚ್ ಪ್ಲಾಂಟ್ಸ್ ಆರ್ ದ ಕಂಡೀಷನ್ ಇಸ್ ಕಾಲ್ಡ್ ಆಸ್ ಹೋಮೋಸ್ಪೋರಸ್ ಕಂಡೀಷನ್. ಎಕ್ಸಾಂಪಲ್ ಇಸ್ ನೆಫ್ರೋಲೆಪಿಸ್ ಅಂಡ್ ಆಸ್ ವೆಲ್ ಆಸ್ ಲೈಕೋಪೋಡಿಯಂ. ಲೆಟ್ ಅಸ್ ಸೀ ಒನ್ ಮೋರ್ ಟೈಪ್. In some pteridophytes produces a dissimilar kind of or different kinds of spores. Like you can take a macrospores and a microspores. Now this condition is called the heterosporous condition. ಎಟಿರೋಸ್ಪೋರಸ್ ಕಂಡೀಷನ್ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಸೆಲಾಜಿನೆಲ್ಲಾ ಅಂಡ್ ಸಾಲ್ವಿಯಾ. ಸೆಲಾಜಿನೆಲ್ಲಾ ಅಂಡ್ ಸಾಲ್ವಿಯಾ ಫಾರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಎಟಿರೋಸ್ಪೋರಸ್ ಕಂಡೀಷನ್. ಸೊ ದಟ್ ಕಂಪ್ಲೀಟ್ಸ್ ದ ಸ್ಪೋರ್ಸ್ ಕಂಡೀಷನ್ ಇನ್ ಟೆರಿಡೋಫೈಟ್ಸ್ ಆಲ್ಸೋ. ಲೆಟ್ ಅಸ್ ವಿ ಗೋ ಫಾರ್ ದ ಕ್ಲಾಸಿಫಿಕೇಶನ್ ಆಫ್ ಟೆರಿಡೋಫೈಟ್ಸ್. ನೆಕ್ಸ್ಟ್ ಹೋಗೋಣ. ಕ್ಲಾಸಿಫಿಕೇಶನ್ ಆಫ್ ಟೆರಿಡೋಫೈಟ್ಸ್ ನೋಡೋಣ. ಕ್ಲಾಸಿಫಿಕೇಶನ್ ಆಫ್ ರಿಯೋಫೈಟ್ಸ್ ನೋಡಿದ್ವಿ. ಇವಾಗ ಕ್ಲಾಸಿಫಿಕೇಶನ್ ಆಫ್ ಟೆರಿಡೋಫೈಟ್ಸ್. ಸೊ ದ ಟೆರಿಡೋಫೈಟ್ಸ್ ವರ್ ಮೇನ್ಲಿ ಕ್ಲಾಸಿಫೈಡ್ ಇನ್ ಟು ಫೋರ್ ಕ್ಲಾಸಸ್. ವಾಟ್ ಆರ್ ದಟ್ ಫೋರ್ ಕ್ಲಾಸಸ್? ಲೆಟ್ ಅಸ್ ಸೀ ದ ಫಸ್ಟ್ ಒನ್. ಕ್ಲಾಸ್ ಒಂದನೇ ತಗೊಂಡಾಗ ನೀವು ಕ್ಲಾಸ್ ಜೈಲೋಟಾಪ್ಸಿಡಾ. ಓಕೆ, ಫಸ್ಟ್ ಒನ್ ಕ್ಲಾಸ್ ಜೈಲೋಟಾಪ್ಸಿಡಾ. ಅಂಡ್ ಎರಡನೇ ಒಂದು ಕ್ಲಾಸ್ ಲೈಕೋಪ್ಸಿಡಾ. ಅಂಡ್ ಥರ್ಡ್ ಒನ್ ಇಸ್ ಕ್ಲಾಸ್ ಸ್ಪಿನೋಪ್ಸಿಡಾ. ಕ್ಲಾಸ್ ಸ್ಪಿನೋಪ್ಸಿಡಾ. ಅಂಡ್ ಲಾಸ್ಟ್ ಒನ್ ಇಸ್ ಕ್ಲಾಸ್ ಟಿರೋಪ್ಸಿಡಾ. ಅಂಡ್ ಫೋರ್ತ್ ಒನ್ ಇಸ್ ಕ್ಲಾಸ್ ಟಿರೋಪ್ಸಿಡಾ. ಸೊ ದೀಸ್ ಆರ್ ದ ಫೋರ್ ಕ್ಲಾಸಸ್ ವಿಲ್ ಕಮ್ ಅಂಡರ್ ದಿ ವಾಟ್ ಟೆರಿಡೋಫೈಟ್ಸ್. ದ ಟೆರಿಡೋಫೈಟ್ಸ್ ಆರ್ ಮೇನ್ಲಿ ಕ್ಲಾಸಿಫೈಡ್ ಇನ್ ಟು ಫೋರ್ ಕ್ಲಾಸಸ್. ಕ್ಲಾಸ್ ಜೈಲಾಟೋಪ್ಸಿಡಾ, ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ, ಜೈಲಾಟೋಪ್ಸಿಡಾ. ಕ್ಲಾಸ್ ಲೈಕೋಪ್ಸಿಡಾ. ಮೂರನೇ ಬಂದು ಕ್ಲಾಸ್ ಸ್ಪಿನೋಪ್ಸಿಡಾ. ಅಂಡ್ ಫೋರ್ತ್ ಒನ್ ಕ್ಲಾಸ್ ಟಿರೋಪ್ಸಿಡಾ. ನಡೆಸಿದ ಎಕ್ಸಾಂಪಲ್ಸ್ ಫಾರ್ ದಿಸ್ ಜೈಲೋಟಾಪ್ಸಿಡಾಗ ಎಕ್ಸಾಂಪಲ್ ಬಂದು ಜೈಲೋಟಮ್. ಜೈಲೋಟಮ್. ಅಂಡ್ ಲೈಕೋಪ್ಸಿಡಾ ಎಕ್ಸಾಂಪಲ್ ಬಂದು ಸೆಲಾಜಿನಲ್ ಅಂಡ್ ಲೈಕೋಪೋಡಿಯಂ. ಲೈಕೋಪೋಡಿಯಂ ಪರ್ಸೋನೇಟಾ ಅಂತ ಬರುತ್ತೆ. ಲೈಕೋಪೋಡಿಯಂ ಅಂಡ್ ಸೆಲಾಜಿನೆಲ್ಲಾ ಅಂತ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಜೈಲೋಟಮ್. ಲೈಕೋಪ್ಸಿಡಾಗ ಎಕ್ಸಾಂಪಲ್ ಬಂದು ಲೈಕೋಪೋಡಿಯಂ ಅಂಡ್ ಸೆಲಾಜಿನೆಲ್ಲಾ. ಸ್ಪಿನೋಪ್ಸಿಡಾಗ ಎಕ್ಸಾಂಪಲ್ ಈಕ್ವಿಸಿಟಮ್ ಇಸ್ ದ ಎಕ್ಸಾಂಪಲ್ ಫಾರ್ ವಾಟ್ ಸ್ಪಿನೋಪ್ಸಿಡಾ. ಅದೇ ಟೀರೋಪ್ಸಿಡಾಗ ಎಕ್ಸಾಂಪಲ್ ತಗೊಂಡ್ರೆ ನಾವು ಟೀರೋಪ್ಸಿಡಾ ಡ್ರಯೋಪ್ರೀಸ್.
Dryopteris, Dryopteris, and one more is Nephrolepis, Nephrolepis, okay, Nephrolepis, and one more is Adiantum, Adiantum, okay. Examples of Dryopteris, Nephrolepis, Adiantum were the examples for Pteropsida. So complete the classification of pteridophytes also. Next class we will go for the characteristic features of gymnosperms. Listen here all first year students. ಇವು ನೀವು ನೈನ್ತ್ ಟೆಂತ್ ಅಲ್ಲಿ ಓದಿರ್ತೀರಾ ಕ್ಯಾರೆಕ್ಟರ್ಸ್ ಅನ್ನ. ಆದರೆ ಫಸ್ಟ್ ಇಯರ್ ಅಲ್ಲಿ ಸ್ವಲ್ಪ ಡೆಪ್ತ್ ಆಗಿರುತ್ತೆ ಕ್ಯಾರೆಕ್ಟರ್ಸು, ಸ್ವಲ್ಪ ಕಷ್ಟ ಅನಿಸ್ಬೋದು ನಿಮಗೆ. ಆದರೆ ನೀವು ಇಲ್ಲಿ ಕ್ಲಾಸನ್ನ ನಾನು ಏನು ವಿಡಿಯೋದಲ್ಲಿ ಹಾಕಿದ್ದೀನಿ ಆ ಕ್ಲಾಸನ್ನ ರಿಪೀಟ್ ಮಾಡಿ ಒಂದು ಸಲ ಎರಡು ಸಲ ನೋಡಿ, ಜೊತೆಗೆ ನೋಟ್ಸ್ ಅನ್ನು ಓದಿ. ನೋಟ್ಸ್ ಅಲ್ಲಿ ಕ್ಲೀನಾಗಿ ಕೊಟ್ಟಿದ್ದೀನಿ. ಅದಾದ ಮೇಲೆ ನೀವು ಟೆಕ್ಸ್ಟ್ ಬುಕ್ ಅನ್ನ ಕಂಪಲ್ಸರಿ ಓದಲೇಬೇಕು. ಆವಾಗ ನೀವು ಮೂರು ವ್ಯೂಸ್ ಅನ್ನು ನೋಡಿದಾಗ, ಒಂದು ಎಕ್ಸ್ಪ್ಲನೇಷನ್ ಕೇಳಿ ಟೂ ಟೈಮ್ಸು, ಇನ್ನೊಂದ್ಸಲ ನೋಟ್ಸ್ ಅನ್ನು ಓದಿ. ನಾನು ಆ ನೋಟ್ಸ್ ಅನ್ನ ಆ ಫೀಚರ್ಸ್ ಆಫ್ ಪ್ಟೆರೋಪ್ಟೆರಾ ನಾನು ನಿಮಗೆ ಫೋಟೋ ಕಳಿಸ್ತೀನಿ, ವಾಟ್ಸಪ್ ಹಾಕ್ತೀನಿ, ಅದನ್ನು ಓದಿ. ಮತ್ತೆ ಟೆಕ್ಸ್ಟ್ ಬುಕ್ಕು ಎಲ್ಲೋ ಒಂದು ಕಡೆ ನೀವು ರೆಡಿ ಮಾಡ್ಕೊಂಡು ಬೇರೆ ಟೆಕ್ಸ್ಟ್ ಬುಕ್ ತಗೊಂಡು ಹೌದಲ್ವಾ. ಸೊ ನೀವು ಆ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅನ್ನು ಓದ್ಬಿಟ್ರೆ ಇಟ್ ಈಸ್ ವೆರಿ ಈಸಿ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ಈಸಿಲಿ. ಏನಾದರೂ ನಿಮಗೆ ಡೌಟ್ಸ್ ಬಂತು ಅಂದರೆ ದಯವಿಟ್ಟು ಫೋನ್ ಮಾಡಿ ಕೇಳಿ. ಓಕೆ, ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಕ್ಲಾಸ್ ಅಂಡ್ ದ ಫೀಚರ್ಸ್ ಆಫ್ ಜಿಮ್ನೋಸ್ಪರ್ಮ್ಸ್. ಥ್ಯಾಂಕ್ ಯು.